नमस्ते वीक्षकरे, नम कर्नाटक सुद्दिगे स्वागत। नानु सविता दोड्डय्य। ಈ ರಾಜ್ಯ ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿ ಇಡೀ ದೇಶವನ್ನೇ ಹಾಳು ಮಾಡುತ್ತಿದೆ। ಇದರಿಂದ ಈ ರಾಜ್ಯ ಮತ್ತು ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಕಷ್ಟಕರವಾಗಿದೆ। ವಕ್ ಮಂಡಳಿಗೆ ಒಂದು ಇಂಚು ರೈತರ ಜಮೀನನ್ನು ಬಿಟ್ಟುಕೊಡಲ್ಲ ಎಂದು ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ। ಇಂದು ರಾಜ್ಯದಾದ್ಯಂತ ಬಿಜೆಪಿ ವತಿಯಿಂದ ವಕ್ ಮಂಡಳಿ ರೈತರಿಂದ ಜಮೀನು ಕಸಿಯುತ್ತಿರುವುದನ್ನ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದೆ। ಇಂದು ತುಮಕೂರಿನ ಡಿಸಿ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು। ಈ ವೇಳೆ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡಲು ಹೊರಟಿದೆ ಸರ್ಕಾರ। ದೇಶದ ಸೆಕ್ಯೂರಿಟಿಯನ್ನು ಮೂಲೆಗುಂಪು ಮಾಡಿ ಒಂದು ಸಮುದಾಯವನ್ನ ಓಲೈಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು। ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮಾತನಾಡಿ, ಇವತ್ತಿನ ದಿನ ವಕ್ ಬೋರ್ಡ್ ಕಾನೂನನ್ನ ತಂದು ದೇಶದಲ್ಲಿ ದಲಿತರ, ಬಡವರ, ರೈತರ, ಮಠಮಾನ್ಯಗಳ ಆಸ್ತಿಯನ್ನು, ಜಮೀನನ್ನು ಕಬಳಿಸುವ ಕೆಲಸವಾಗುತ್ತಿದೆ। ಇದು ಮೊದಲು ನಿಲ್ಲಬೇಕೆಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು। ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ಬ್ಯಾಟ್ರಂಗೇಗೌಡ, ಚಿದಾನಂದ್, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು। बोर्ड ऐन कानून तुम बड़वर दलितर देवस्थान मठमान्य आस्ती गबल इडी राज्यद्यंत भारतीय जनता पक्ष प्रतिभा तुमकूर जिले नम जिला नेतृत्व में इवत ना कूड़ा ज्योति गणेश मत ना मत नम मुखंड नम रैत सवि वर्ष मठ इबू देवस्थानबू आस्ति हिंदी पाणी आता है सुद्रामय्य कुमकिल समीर अहमद कुमकिल कुमक इवत राज्य अट्टहास हिंदू मेले ना बिड़ला उग्रवा तक सुद्रामय्य ना को निम्न जन सुद्रामय्य खान करतर इनमे एलू जन इडी राज्य जन करी जन के करतर नावेवतूल सुमार 40 वर्ष राजण मंथ रईत पर निंकड़ी नानेन मुसलमान पर निंकड़ी अंत ना हिंदू पर अंत न्याय पर निंकड़ी न्याय पर निंकंद न्याय को इला राज्य जन निम्न आदि बीदी प्रतिभा निम्न राज्य ओडाड़ पड़ा जन इशरी को कार्यक्रम भागवल नम कार्यकर्त मुदे इन मुदे नम राज्य बहुत आदेश तक तालूक मटली लक्षांतर संख्य डीसी कचेरी मत तहसीलदार कचेरी मुदे प्रतिभा नम राज्य सरकार विरुद्ध नम नायक विजेन्द्र हमकोतर नावेलू कूड़ा विजयन विरुद्ध निंकेवे हिंदू पर निंकेवे न्याय पर निंकेवे अंत रैत पर निंकेवे अंत ना मुझे नमस्कार टिप्पू जयंतिया हिंदू बेरे बेरे रीति यीति समुदाय तुष्टीकरण मे हे भारत देश मुझे हिंदू ऐन आगोदन आतंक प्रतिनिध्य जास्ति आता है समुदाय ओडिके मे इडी देशवे अड़ को कांग्रेस सरकार विरुद्ध इवतु जनांदोलन कड़े देश सेक्यूरीटी इवर सैडे समुदाय ओडिके इवतु कांग्रेस देश के दुड थ्रेट अवत बिजापुर जिले सवि एकरे इवत सण रैतर दुड रैतर नम जिले सुरेश गौड़ स्टैटिस्टिक्स हेतर मुनूरू केस तालूक हदमूर केस केस निटली भारतीय जनता पार्टी इवती विचार ना रैतिक इतने सण रही दुड रही इंच जमीन वक्फे हे ना बिड़ी निम जो नावी अंत सदर्भली होराटे बंदू धन्यवाद। ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ಮಂಡಳಿ ಮುಖಾಂತರ ರೈತರ ಭೂಮಿ ಕಬಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡಿ ರಾಜ್ಯದಾದ್ಯಂತ ಇಂದು ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷ ದರ್ಶನ್ ಹಾಗೂ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೊರಟಗೆರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನೆ ನಡೆಸಿದರು।
ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ಮುಖಾಂತರ ರೈತರ ಭೂಮಿ ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡಿ ರಾಜ್ಯದಾದ್ಯಂತ ಇಂದು ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷ ದರ್ಶನ್ ಹಾಗೂ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೋರಟಗೆರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಿಂದ ಪ್ರತಿಭಟನೆ ಕೈಗೊಂಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಧ್ಯಾಹ್ನ 2:30ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು। ನಂತರ ತಹಶೀಲ್ದಾರ್ ಮಂಜುನಾಥ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬಿಜೆಪಿ ಮುಖಂಡರ ಮನವಿಯನ್ನ ಸ್ವೀಕರಿಸಿ ಪ್ರತಿಭಟನೆ ಕೈಬಿಡುವಂತೆ ಮುಖಂಡರಿಗೆ ತಿಳಿಸಿ ಬಿಜೆಪಿ ಮುಖಂಡರು ನೀಡಿರುವ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು। ವಿಪರ್ಯಾಸವೇನೆಂದರೆ ಮಾಜಿ ಶಾಸಕ ಸುಧಾಕರ್ ಲಾಲ್ ಅವರ ಜಮೀನು ಸೇರಿದಂತೆ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 75 ಎಕರೆ ವಕ್ಫ್ ಬೋರ್ಡ್ ಭೂತ ಆವರಿಸಿ ರೈತರ ಜಮೀನುಗಳನ್ನು ಕವಳಿಸಿದೆ। ಆದಷ್ಟು ಬೇಗ ಅದನ್ನು ಹಿಂಪಡೆದು ಕೊರಟಗೆರೆ ಸೇರಿದಂತೆ ರಾಜ್ಯದ ರೈತರ ಭೂಮಿಯನ್ನ ಪಹಣಿಗಳನ್ನ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ತಿಳಿಸಿದರು। ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್ ಮಾತನಾಡಿ ಪದೇ ಪದೇ ಕಾಂಗ್ರೆಸ್ ಸರ್ಕಾರದಿಂದ ಪದೇ ಪದೇ ಈ ತಪ್ಪುಗಳು ನಡೆಯುತ್ತಿವೆ। ಹಿಂದೆ ಲವ್ ಜಿಹಾದ್ ಆಯ್ತು, ಈಗ ವಕ್ಫ್ ಜಿಹಾದ್, ರೈತರ ಭೂಮಿ ಕಬಳಿಸುವ ಸಂಚುಗಾರಿಕೆ ಶುರು ಮಾಡಿದ್ದಾರೆ। ಇವೆಲ್ಲವನ್ನು ಕೂಡಲೇ ಹಿಂಪಡೆದು ರೈತರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು। ಜಮೀರ್ ಅಹಮದ್ ತಮ್ಮ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು। ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಾಗರಾಜು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಕುಮಾರ್ ಸ್ವಾಮಿ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜು, ಅನೇಕ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು। ವಿಜಯನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಭೂಮಿ ಜಿಹಾದ್ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ। ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ರಾಜ್ಯದ ವಕ್ಫ್ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ನಮ್ಮ ರೈತರ ಜಮೀನುಗಳು, ಮಠಮಾನ್ಯಗಳ ಜಮೀನುಗಳು, ದೇವಾಲಯಗಳ ಜಮೀನುಗಳು, ರುದ್ರಭೂಮಿಗಳು ಇವೆಲ್ಲವುಗಳಿಗೆ ಅವರು ವಕ್ಫ್ ಬೋರ್ಡ್ ಆಸ್ತಿ ಅಂಥೇಳಿ ಹಿಂದೀಕರಣ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ। ಈ ಒಂದು ಹಗರಣವನ್ನು ವಿರೋಧಿಸಿ ನಾವು ಇವತ್ತು ತಾಲೂಕು ಕಚೇರಿಯ ಮುಂದೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಪ್ರತಿಭಟನೆ ಎರಡು ವಿಧವಾಗಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು, ಒಂದನೇದು ಏನು ಈಗಾಗಲೇ ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ಆಸ್ತಿಗಳನ್ನು ಹಿಂದೀಕರಿಸಿದ್ದಾರೆ ಅದನ್ನು ಕೂಡಲೇ ವಾಪಸ್ ಮಾಡ್ತಕ್ಕಂಥದ್ದು ಮತ್ತು ಆ ಹಿಂದೀಕರಿಸಿರ್ತಕ್ಕಂಥದ್ದನ್ನು ತೆಗೆದುಹಾಕ್ತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ। ಎರಡನೇದಾಗಿ ನಾವು ಏನು ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಎಲ್ಲ ರೈತರುಗಳು, ನಮ್ಮ ಎಲ್ಲ ರೈತರುಗಳು ಅವರ ಪಾಣಿಗಳನ್ನು ಚೆಕ್ ಮಾಡ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇದು ಹಿಂದೀಕರಣ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ, ಗೊತ್ತಾಗದೇ ಹಿಂದೀಕರಣ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಭವ ಆಗಿದೆ। ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ವಕ್ಫ್ ಬೋರ್ಡ್ ಏನಿದೆ ಅದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಕ್ಫ್ ಆ್ಯಕ್ಟ್ ಅಂತ ಇದೆ। ಆ ಆ್ಯಕ್ಟ್ನಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕಾದ್ರೆ ಸರ್ಕಾರದಲ್ಲಿ ತೀರ್ಮಾನ ಆಗಿ ಆ ನಂತರದಲ್ಲಿ ಅದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು, ಆದರೆ ವಕ್ಫ್ ಆ್ಯಕ್ಟ್ನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ,
ವಫ್ ಬೋರ್ಡ್ನವರು ಅವರದೇ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ನ ಗೆಜೆಟ್ ಮಾಡ್ತಕ್ಕಂಥ ಅಧಿಕಾರ, ಒಂದು ರೀತಿಯಲ್ಲಿ ಸರ್ವಾಧಿಕಾರವನ್ನು ವಫ್ ಆ್ಯಕ್ಟ್ನಲ್ಲಿ ವಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ, ಇದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈಗ ಹೊಸದಾಗಿ ಒಂದು ವಫ್ ಆ್ಯಕ್ಟನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡು ಅದು ಇವಾಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಆ ಒಂದು ತಿದ್ದುಪಡಿಯನ್ನು ಮಾಡಬೇಕು, ನಮ್ಮ ಕರ್ನಾಟಕ ಸರ್ಕಾರದವರು ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇ ಒತ್ತಾಯ ಏನು, ಅಂದಿನ ಕಾನೂನುಗಳನ್ನು ಯಾವುದೇ ಮುಸ್ಲಿಮ್ನ ದೊರೆ ಮಾಡಿದ್ದಲ್ಲ ಕಾನೂನು, ಅಂದಿನ ಜಾತ್ಯತೀತ ಕಾಂಗ್ರೆಸ್ ಸರ್ಕಾರ ಅಂದು ಸರ್ಕಾರದಲ್ಲಿ ಕಾನೂನುಗಳನ್ನು ಮಾಡಿದ್ದು. ಅದೇ ಥರದಲ್ಲಿ ಇಂದು ಏನು ಮುಸ್ಲಿಮಲ್ಲಿ ವಕ್ಫ್ ಬೋರ್ಡ್ ಇದೆಯಲ್ಲ, ಅವರಿಗೆ ಇಷ್ಟಪಟ್ಟಂಥ ಜಾಗಗಳನ್ನು ಅವರು ಸ್ವಇಚ್ಛೆಯಿಂದ ಅವ್ರಿಗೆ ಅನಿಸಿದ್ದೆ ಸಿಒ ಮತ್ತು ನಿರ್ದೇಶಕರು ನೇರವಾಗಿ ಆ ಜಾಗನ ಅಕ್ರಮ ಮಾಡ್ಕೊತಾ ಇದ್ದಾರೆ. ಇದುವರೆಗೂ ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರುವಾಗಿದೆ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಮೊದಲಾಗಿ ತಮ್ಮ ತಮ್ಮ ಆರ್ ಟಿ ಸಿಗಳು ತಮ್ಮಲ್ಲಿ ಹೆಸರಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ ನಂತರ ಏನು ನಮ್ಮ ಕೊರಡಿಗೇರಿಯಲ್ಲಿ 74 ಎಕರೆ ಆಲ್ರೆಡಿ ಕಬಳಿಸಿದ್ದಾರೆ, ಅದು ಆ ವಿಚಾರವಾಗಿ ರೈತರು ಬಂದಿದ್ದಾರೆ, ಆ ಒಂದು ಲ್ಯಾಂಡಿನ ರೈತರು ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಅವ್ರ ಬಗ್ಗೆ ಅವ್ರ ಹತ್ರನೂ ನೀವು ಸ್ಟೇಟ್ಮೆಂಟ್ ತೊಗೋಬೋದು. ಅವ್ರು ಏನು ಹೇಳ್ತಾರೆ, ಅವರು ಆಲ್ರೆಡಿ 2015 ನಡೀತಾ ಇದೆ ಹೋರಾಟ, ನಡೀತಾನೆ ಇದೆ ಸಕ್ರಿಯವಾಗಿ. ಆ ವಿಚಾರವಾಗಿ ಯಾರೂ ಸಮಹ ಅಧಿಕಾರಿಗಳೇ ಆಗಲಿ, ಒಂದು ದೊಡ್ಡ ಮಟ್ಟದ ನಮ್ಮ ಶಾಸಕರೇ ಆಗಲಿ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ನಾವೇನು ಈ ಹೋರಾಟ ಶುರುವಾದ ನಂತರ ಸರ್ಕಾರ ಅದನ್ನು ಹಿಂಪಡಿತು, ಮೂಢಹಗರಣ ವಿಚಾರವಾಗಿ ನಾವು ಕೈ ಎತ್ತಿದ್ವಿ, ಆಗಲೂ ಸಹ ಅದನ್ನು ಸೈಟ್ಗಳನ್ನ ವಾಪಸ್ ಮಾಡ್ತು. ಈಗ ನಮ್ಮ ಏನು ಶಾಲೆಗಳ ಜಾಗಗಳನ್ನು ಸಹ ವಕ್ಫ್ ಬೋರ್ಡ್ ಅಕ್ವೈರ್ ಮಾಡ್ತಾ ಇದೆ. ಅಲ್ಲಿಗೆ ಏನಾಗ್ತಾ ಇದೆ ಅಂದರೆ, ಜನಗಳು ಮುನ್ನೆಚ್ಚರಿಕೆಯಿಂದ ಮುಂದೆ ಬಂದರೆ ಮಾತ್ರ ಸರ್ಕಾರ ನಿಲ್ಲುತ್ತಾ ಇದೆ ಹೊರತು ಅವ್ರ ಸ್ವಇಚ್ಛೆಯಿಂದ ಏನು ಬೇಕಾದ್ರು ಮಾಡ್ತಿದೆ. ಆಲ್ರೆಡಿ 1 ವರ್ಷ ಆಯಿತು, ಇದುವರೆಗೂ ಯಾವುದೇ ಥರದ ಬೆಳವಣಿಗೆ ಇಲ್ಲ ಸರ್ಕಾರದಲ್ಲಿ, ಶೂನ್ಯದ ಒಂದು ಬೆಳವಣಿಗೆ ಕಾಂಗ್ರೆಸ್ ಸರ್ಕಾರ ಆಗಿದೆ. ದಯವಿಟ್ಟು ಜನಗಳು ಈ ಒಂದು ವಿಚಾರವಾಗಿ ಎಚ್ಚರ ವಹಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದೆ. ಇದು ಓಲ್ಡ್ಆರ್ಟಿಸಿ ಬಂದು ಏನು ಮಂಗಳ ಗೌರಮ್ಮನ ಹೆಸರಲ್ಲಿದೆ ಟೋಟಲ್ಲು, ಏನು ಇವಾಗ ಹೊಸದ ಒಂದು ಆರ್ ಟಿ ಸಿ ಒಳಗಡೆ ಹೋಗ್ಬೋದು, ಆಲ್ರೆಡಿ ಹೆಸರು ಸೇರಿದೆ ಪಡೆ ಆಗಿದೆ. ಇತ್ತೀಚೆಗೆ ಪ್ರತಿಯೊಂದು ಟಿ ವಿಲೂ ವಕ್ಫ್ ಬೋರ್ಡ್ದೇ ಸದ್ದಾಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬೇರೆ ಇನ್ನೇನೂ ಕೆಲಸ ಇಲ್ಲ. ಒಂದೊಂದೇ ಒಂದು ವಾಲ್ಮೀಕಿ ಹಗರಣ ಆಯಿತು, SCTPS ಹಗರಣ ಆಯಿತು, ಈಗ ವಕ್ಫ್ ಬೋರ್ಡ್ ಹಗರಣ ಶುರು ಹಚ್ಕೊಂಡವ್ರೆ. ವಕ್ಫ್ ಬೋರ್ಡ್ ಹಗರಣ ಅಂತಂದರೆ ಅದು ಕಣ್ಣಾಯಿಸಿದ ಜಾಗ ಎಲ್ಲ ಅದ್ರ ನಂದು ಅಂತ ಹೇಳ ಅಂತಂದು ಒಂದು ಆಕ್ಟು. ನಮ್ಮ ಅನಿಲ್ ಸರ್ ಹೇಳ್ದಂಗೆ ಸರ್ವಾಧಿಕಾರ ಕೊಟ್ಬಿಟ್ಟವ್ರು ಅದಕ್ಕೆ ವಕ್ಫ್ ಬೋರ್ಡ್ಗೆ. ಹಿಂಗೆ ಜಾಗ ಇದು ನೋಡಿದ್ರೆ ಅದು ಯಾರಿಗೂ ಅದಕ್ಕೆ ಹಕ್ದಾರ ಇಲ್ಲ ಅಂದ್ಬಿಟ್ರೆ ನಮ್ಮದು ಅಂತ ಹೇಳೋದು. ಅದನ್ನೇನೋ ತೀರ್ಮಾನ ಮಾಡ್ಕೋಬೇಕು ಅಂದರೆ, ಈಗ ನಮ್ದು ಯಾರ್ದಾದ್ರೂ ಜಮೀನುಗಳು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಎಲ್ಲಿಗೆ ಹೋಗ್ಬೇಕು ನಾವು? ಕೋರ್ಟ್ಗೆ ಹೋಗ್ಬೇಕು. ಆದರೆ ಅದಕ್ಕೆಲ್ಲರೂ ಕೋರ್ಟ್ಗೆ ಹೋಗಂಗಿಲ್ಲ. ಮೊನ್ನೆ ಅಲ್ಲಿ ಬಿಜಾಪುರದಲ್ಲಿ ಜಮೀರ್ ಅಹ್ಮದ್ ಅವ್ರು ಹೇಳ್ತಾರೆ, ನಂದು ಇದು ಜಮೀನು ಅಂತ ಯಾರೋ ಒಬ್ಬ ರೈತ ಹೋದರೆ ತಗೊಂಬ ನಿಂದೇನು ದಾಖಲೆ ಅಂತಾರೆ. ತಗೊಂಬ ಅಂತ ಹೇಳೋಕ್ಕೆ ದಾಖಲೆ ಮಾಡೋಕ್ಕೆ ಈ ಮನುಷ್ಯ ಯಾರು? ಸಚಿವರು ಆಗ್ಬಿಟ್ರೆ ಇವ ಏನು ಬಗೆಹರಿಸೋದು? ಬಗೆಹರಿಸೋಕೆ ಕೋರ್ಟ್ ಇದೆ. ಹಂಗಾಗಿ ನಮ್ಮ ಅನಿಲ್ ಸರ್ ಹೇಳ್ದಂಗೆ ಮೋದಿಯವರು ಒಂದು ಕಾನೂನು ತಂದಿದ್ರು, ಈ ವಕ್ಫ್ ಬೋರ್ಡ್ನ ಸರ್ವಾಧಿಕಾರನ ಮೊಟಕುಗೊಳಿಸಿ ಎಷ್ಟು ಬೇಕಷ್ಟು ಮಾತ್ರ ಅಧಿಕಾರ ಕೊಡಬೇಕು ಅನ್ನೋಂಥದ್ದು. ವಕ್ಫ್ ಬೋರ್ಡ್ ಹುಟ್ಟಿರೋದು ಯಾವಾಗ? 1954 ಆ್ಯಕ್ಟ್ ಬಂತು, 1964 ವಕ್ಫ್ ಬೋರ್ಡು ಉದ್ಘಾಟನೆ ಆಯಿತು. ಅಲ್ಲಿ ಅಂದರೆ ಈ ವಿರಕ್ತ ಮಠ ಬಂದು 2000 ವರ್ಷದ ಇತಿಹಾಸ ಇದೆ. ಸೋಮನಾಥ ದೇವಾಲಯ ಇರೋದು 1500 ವರ್ಷದ ಇತಿಹಾಸ ಇದೆ. ಅವನ್ನ ನಮ್ಮ ವಾಸ್ತಿ ಅಂತ ವಕ್ಫ್ ಬೋರ್ಡ್ ಹೇಳೋ ಮಟ್ಟಕ್ಕೆ ಬಂದೈತೆ ಅಂದರೆ ಇನ್ನು ನಾವು ಇನ್ನೆಲ್ಲಿರಬೇಕು? ಹಾಂ, ಇದು ಎಲ್ರಿಗೂ ಗೊತ್ತಿದ್ದಂಗೆ ಇದು ಅಪ್ಟ ಹಿಂದೂ ರಾಷ್ಟ್ರನೇ ಇದು, ಏನು ಅದರಲ್ಲೇ ಎರಡು ಮಾತಿಲ್ಲ. ನಾವು ಹಿಂದೂಗಳು ಆ ಸನಾತನಗ ಧರ್ಮ ಅಂತ ಹೇಳ್ಬಿಟ್ಟು 1000 ವರ್ಷಗಳಿಂದ ಇಲ್ಲೇ ಬದುಕಿರೋರು. ನಮ್ಮ ಜಮೀನುಗಳನ್ನೆಲ್ಲ ಇವ್ರು ಕಬಳಿಸ್ತಾ ಬಂದರೆ ತುಂಬ ತೊಂದರೆ ಆಗುತ್ತೆ. ನಾನು ಸಾರ್ವಜನಿಕರಿಗೆ ಹೇಳೋದು ಅಷ್ಟೇ, ಈಗೊಂದು ಅವಕಾಶ ಸಿಕ್ಕಿದೆ, ಹೋರಾಟ ಮಾಡಿ ನಮ್ಮ ಜಮೀನುಗಳನ್ನು ನಮ್ಮನ್ನಾಗಿ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಯಾರೋ ಆಗೈತೆ ಬಿಡು ಅಂತಂದರೆ ನಾಳೆ ನಮ್ಮ ಊರಿಗೂ ಬರೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನೋಡಿ, ಒಳನಳ್ಳಿ ಸರ್ವೆ ನಂಬರಲ್ಲಿ ಕರ್ಕಲ್ಘಟ್ಟ ಗ್ರಾಮದಲ್ಲಿ 52 ಎಕರೆ ವಕ್ಫ್ ಬೋರ್ಡ್ಗೆ ಆಗಿದೆ.
52 ಎಕರೆ ನಾನು ಯಾವತ್ತೂ ನೋಡಿಲ್ಲ. ಒಗ್ಬೋರ್ಡ್ ಬಂದು ಅಲ್ಲಿ ಮಡಕೆ ಕಟ್ಟಿರೋದು, ನೇಗಿಲು ಕಟ್ಟಿ ಬೇಸಾಯ ಮಾಡಿರೋದು ನಾನು ಯಾವತ್ತೂ ನಾವು ನೋಡಿಲ್ಲ. ನಮ್ಮ ರೈತರುಗಳೇ ಮಾಡ್ತಾ ಇರೋದು, ನಮ್ಮ ಅಕ್ಕಪಕ್ಕದವರೇ ಮಾಡ್ತಾ ಇರೋದು. ಅದನ್ನೆಲ್ಲ ಬಂದು ಹಿಂಗೆ ಕಬಳಿಸ್ಕೊಂಡು ನೋಡಿದ್ದೆಲ್ಲ ನಂದೆ ಅನ್ನೋ ಥರ ಕಾನೂನುಗಳು ತಂದಿರೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು ಇಷ್ಟೇನೆ, ನಮ್ಮ ಜಮೀನುಗಳನ್ನ ನಮಗೆ ಮಾಡಿಕೊಡಿ ವಾಪಸ್ಸು. ಎಲ್ಲರದು ಡೈರೆಕ್ಷನ್ಸು ಕೂಡ ಮೊನ್ನೆ ಕೊಟ್ಟಿದ್ದಾರೆ ತಹಶೀಲ್ದಾರ್ ಮುಖಾಂತರ, ನಮಗೆ ನಮ್ಮ ಜಮೀನುಗಳನ್ನ ಮಾಡಿಕೊಡಿ, ಇಲ್ಲ ಅಂತಂದರೆ ಉಗ್ರ ಹೋರಾಟ ಆಗುತ್ತೆ, ಇದಕ್ಕಿಂತ ದೊಡ್ಡ ಹೋರಾಟ ಆಗುತ್ತೆ, ಮತ್ತು ಎಲ್ಲರೂ ಇದಕ್ಕೆ ಕಾರಣಕರ್ತರಾಗ್ತೀರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈಗೇನು ನಮ್ಮ ಕೊರಟಗೆರೆ ತಾಲೂಕಾಗಿರ್ಬೋದು ಹಾಗೂ ರಾಜ್ಯಾದ್ಯಂತ ವಕ್ಫ್ ಆಸ್ತಿಗಳ ಕುರಿತಾಗಿ ಏನು ಗೊಂದಲ ಉಂಟಾಗಿದೆ ಅದರ ಕುರಿತಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಆಸ್ತಿಗಳ ಒಡೆತನವನ್ನು ವಾಪಸ್ ರೈತರಿಗೆ ಕೊಡಬೇಕು ಅಂತೇಳಿ ಮನವಿ ಇದೆ. ಹಾಗೂ ಇವರು ಸಲ್ಲಿಸಿರುವ ಮನವಿಯಲ್ಲಿ ಏನು ಅವರ ಬೇಡಿಕೆಗಳಿದ್ದಾವೆ ಅದನ್ನು ಘನತೆವೆತ್ತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗಮನಕ್ಕೆ ತಂದು ನಮ್ಮ ತಾಲೂಕಿನ ಮಟ್ಟದಲ್ಲಿ ಏನು ಘನ ಸರ್ಕಾರ ಆಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡ್ತಾರೆ ಅದರಂತೆ ನಾವು ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ 2015ರಲ್ಲಿ ಈಗ ಅದರಲ್ಲಿ ಏನು 2015ನೇ ಇಸ್ವಿಯಿಂದ ವಕ್ಫ್ ಅವರು ಅರ್ಜಿ ಕೊಟ್ಬಿಟ್ಟು ಅವರು ವಕ್ಫ್ ಆಸ್ತಿ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಅಗತ್ಯ ನೋಟಿಫಿಕೇಷನ್ ಹಾಗೂ ಏನು ಸಂಬಂಧಪಟ್ಟ ದಾಖಲೆಗಳಂತೆ ನಾವು ಹಿಂದೆ ಇದ್ದಾಗಲೂ ಕೂಡ ವಕ್ಫ್ ಆಸ್ತಿ ಅಂತ ಬೇರೆ ತಾಲೂಕಲ್ಲಿ ಕೂಡ ಸೇರಿಸಿದ್ದೀವಿ. ಈಗ ಅವರು ಏನಾದರೂ ಅದ್ರ ಮೇಲೆ ಮೇಲ್ಮನವಿ ಸಲ್ಲಿಸಿ ಅವ್ರದ್ದೇ ಆಸ್ತಿ ಅಂತೇಳಿ ಪ್ರೂವ್ ಮಾಡಿದಲ್ಲಿ ಅದು ದಾಖಲೆ ತಂದು ಕೊಟ್ಟರೆ ಖಂಡಿತವಾಗ್ಲೂ ನಾವು ಯಾರಿಗೆ ಅದು ಹಕ್ಕು ಬಂದಿರುತ್ತೆ ಅವ್ರ ಹೆಸರಲ್ಲಿ ಕೂಡಿಸಿಕೊಡ್ತೀವಿ. 15 ದಿನಗಳಿಂದ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ಕೊಡುವ ಬಿಸಿ ಊಟ ಮತ್ತು ಮೊಟ್ಟೆ, ಬೆಳಗ್ಗೆ ಕೊಡುವ ಹಾಲು ನೀಡುತ್ತಿಲ್ಲ, ಬೇಳೆಕಾಳುಗಳಿಗೆ ಹುಳ ಬಿದ್ದು ದಿನಗಳೇ ಕಳೆದಿವೆ, ಮಧ್ಯಾಹ್ನದ ಊಟಕ್ಕೆ ಮನೆಯಿಂದ ಮಕ್ಕಳು ಊಟ ತಂದರೆ ಕೆಲವು ಮಕ್ಕಳು ಉಪವಾಸವಿರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಈ ದುರ್ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ನಡುವಲಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 1ರಿಂದ 8ನೇ ತರಗತಿಯವರೆಗೂ 143 ವಿದ್ಯಾರ್ಥಿಗಳಿದ್ದು ಈ ಮಕ್ಕಳಿಗೆ ಸರ್ಕಾರದಿಂದ ಕೊಡುವ ಮಧ್ಯಾಹ್ನದ ಬಿಸಿ ಊಟ ಮತ್ತು ಮೊಟ್ಟೆ, ಬೆಳಗ್ಗೆ ಕೊಡುವ ಹಾಲು 15 ದಿನಗಳಿಂದ ಕೊಡುತ್ತಿಲ್ಲ. ಮಾಲ್ಟ್ ಕೊಡ್ತಾರಲ್ಲ, ಮಾಲ್ಟ್ ಕೊಟ್ಟಿಲ್ವಾ? ಮೊಟ್ಟೆನೂ ಕೊಟ್ಟಿಲ್ಲ. ಎಷ್ಟು 15 ದಿನ ಆಯ್ತಾ? ಮೊಟ್ಟೆ ಬದಲು ಚಿಕ್ಕಿ. ಎಲ್ಲಿಂದ ಬರೋದು ನೀವು? ಮಧ್ಯಾಹ್ನ ಹೊಟ್ಟೆ ಹೆಸರು ಏನು ಮಾಡ್ತೀರಮ್ಮ? ಬಾಕ್ಸಲ್ಲಿ ಯಾರು ಮಾಸ್ಟರ್ ಹೇಳಿದ್ರಾ ಊಟ ತರಕ್ಕೆ? ಮಾಸ್ಟರ್ ಹೇಳಿದ್ರಾ? ಯಾರು ಹೆಡ್ ಮಾಸ್ಟರ್ ಹೇಳಿದ್ರು ಊಟ ಕೊಡಲ್ಲ ನಾಳೆಯಿಂದ, ಬಾಕ್ಸ್ ತಾಮನ್ನಿ ಅಂತೇಳಿ. ಬೇಳೆಕಾಳುಗಳು ಹುಳ ಬಿದ್ದು ದಿನಗಳೇ ಕಳೆದಿವೆ, ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಮನೆಯಿಂದಲೇ ತರಬೇಕು, ಕೆಲವು ಮಕ್ಕಳು ತಂದರೆ ಕೆಲವು ಮಕ್ಕಳು ಉಪವಾಸ ಮಾಡುತ್ತಿರುವ ದುರ್ಘಟನೆ ನಡೆದಿದೆ. 3-4 ಕಿಲೋಮೀಟರ್ ನಡೆದುಕೊಂಡು ಬಂದು ವಿದ್ಯೆ ಕಲಿಯುತ್ತಿರುವ ಮಕ್ಕಳ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಮಕ್ಕಳನ್ನ ಕೇಳಿದರೆ ಅಡುಗೆ ಮಾಡುವವರು ಇಲ್ಲ, ಹಾಗಾಗಿ ಮನೆಯಿಂದ ಊಟ ತನ್ನಿ ಎಂದಿದ್ದಾರೆ ಶಿಕ್ಷಕರು ಎನ್ನುತ್ತಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಏನಾದರೂ ಮಕ್ಕಳಿಗೆ ಸರ್ಕಾರದ ಬಿಸಿ ಊಟ ಪ್ರತಿನಿತ್ಯ ಸಿಗುವಂತೆ ಮಾಡಬೇಕಿದೆ. ಏನು ಮೊಟ್ಟೆನು ಕೊಟ್ಟಿಲ್ಲ ಮತ್ತು ಹೊಟ್ಟೆ ಸಿಗುತ್ತಲ್ವ ಮಧ್ಯಾಹ್ನಕ್ಕೆ? ಸರಿ ಪುಟ್ಟ. ಎಷ್ಟು ದಿನ ಅಂತೆ ಮತ್ತೀರಾ?
ಅದೇ ಮಾಸ್ಟರ್ ಹೇಳಿದ್ರಂಗಂತ ಊಟದ ಮನೆ ನಾಳೆಯಿಂದ ಅಂತ ಹೇಳಿರ್ತಾರಲ್ಲ ಹೇಳ್ಬೇಕು ಒಂದು ನಿಮಿಷ ಹೇಳಿ ಏನಂತ ಹೇಳಿದ್ರು ವಕ್ ವಿರುದ್ಧ ಈ ರೀತಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳು ವಿಚಾರಗಳಿಗೆ ಹೋರಾಟ ಮಾಡುತ್ತಿದ್ದಾರೆ ಎಂದು ಕೇಸರಿಪಡೆ ಹೋರಾಟದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ವಕ್ಫ್ ಅಕ್ರಮವನ್ನ ವಿರೋಧಿಸಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟಿಸುತ್ತಿರುವ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ಅವರು ಯಾವಾಗಲೂ ಇಶ್ಯೂಗಳ ಮೇಲೆ ಫೈಟ್ ಮಾಡಲ್ಲ ಸುಳ್ಳು ಆರೋಪ ಮಾಡೋದು ರಾಜಕೀಯಕ್ಕಾಗಿ ಪ್ರತಿಭಟಿಸುತ್ತಿದ್ದಾರೆ ಬೊಮ್ಮಾಯಿಯವರ ಕಾಲದಲ್ಲೇ ಅವರೇ ವಕ್ಫ್ ಆಸ್ತಿಗಾಗಿ ನೋಟಿಸ್ ನೀಡಿದ್ದರು ಈಗ ರಾಜಕೀಯಕ್ಕಾಗಿ ಉಲ್ಟಾ ಹೊಡೆದಿದ್ದಾರೆ ನಾನು ಈಗಾಗಲೇ ಸ್ಪಷ್ಟನೆ ನೀಡಿದ್ದೇನೆ ರೈತರನ್ನ ಒಕ್ಕಲೆಬ್ಬಿಸಲ್ಲ ಅಂತ ಯಾವ ಧರ್ಮ ಜನಾಂಗದವರು ಆಗಿದ್ದರೂ ನೋಟಿಸ್ ಅನ್ನು ವಾಪಸ್ ಪಡೆಯಲಾಗುತ್ತದೆ ಯಾವ ರೈತರನ್ನು ಒಕ್ಕಲೆಬ್ಬಿಸಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡೋದು ರಾಜಕಾರಣಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡೋದು ಈಗ ವೇರ್ ಇಸ್ ದಿ ಇಶ್ಯೂ ಹಿಂದೆ ಬೊಮ್ಮಾಯಿ ಅವರು ಇಂಚಿಂಚ್ ಆಸ್ತಿಯನ್ನು ವಕಫ್ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು ಈಗ ಅವರು ವಿರುದ್ಧ ಈಗ ಯಾಕೆ ವಿರುದ್ಧ ಮಾತಾಡ್ತಾರೆ ರಾಜಕೀಯ ಕಾರಣಕ್ಕೋಸ್ಕರ ವಿರುದ್ಧ ಮಾತಾಡ್ತಾರೆ ಅವರೇ ಹೇಳಿದ್ದದು ಅಲ್ವಾ ಅವರೇ ಹೇಳಿದಂಥ ಮಾತುಗಳು ಈಗ ರಾಜಕಾರಣಕ್ಕೋಸ್ಕರವಾಗಿ ಅದಕ್ಕೆ ಉಲ್ಟಾ ಹೊಡೆದಿದ್ದಾರೆ ಸೊ ಇದನ್ನು ನಾವು ನೋಡಿದಾಗ ಅವರು ಇಡೀ ಪಕ್ಷ ರಾಜಕಾರಣಕ್ಕೋಸ್ಕರವಾಗಿ ಈ ಇಶ್ಯೂನ ಮುಂದೆ ಇಟ್ಟುಕೊಂಡು ಫೈಟ್ ಮಾಡ್ತಾರೆ ಜನರಿಗೆ ಅರ್ಥ ಆಗಿದೆ ಇದು ವರ್ಕ್ ಪ್ರಾಪರ್ಟಿ ನಿನ್ನೆ ಮೊನ್ನೆದಲ್ಲ ಅವ್ರ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಕಾಲದಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಎಚ್ ಕೆ ಪಾಟೀಲು ನಾವೆಲ್ಲ ಕೃಷ್ಣ ಬೈರೇಗೌಡ ನಾವೆಲ್ಲ ಮೀಟಿಂಗ್ ಮಾಡಿ ಯಾವುದೇ ನೋಟಿಸ್ ಕೊಟ್ಟಿದ್ರೆ ಅದನ್ನು ವಾಪಸ್ ಕೊಡಬೇಕು ಅಥವಾ ವಿಚಾರಣೆ ಇಲ್ಲದೇನೆ ಯಾವುದಾದ್ರೂ ಪಾಣಿಗಳು ಅಥವಾ ರೆವಿನ್ಯೂ ರೆಕಾರ್ಡ್ ಬದಲಾವಣೆ ಆಗಿದ್ರೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ಮತ್ತೆ ಯಾವುದೇ ಕಾರಣಕ್ಕೆ ರೈತರನ್ನ ಒಕ್ಕಲೆಬ್ಬಿಸಬಾರದು ಅವರು ಮುಸ್ಲಿಂ ಆಗಿರಲಿ ಹಿಂದೂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಯಾರೇ ಇರಲಿ ರೈತರನ್ನು ಒಕ್ಕಲೆಬ್ಬಿಸಬಾರದು ವಕ್ಫ್ ಮಂಡಳಿ ಭೂ ಕಬಳಿಸುತ್ತಿರುವುದು ರೈತರ ಪಾಲಿಗೆ ಮರಣ ಶಾಸನವಾಗಿದೆ ಆದರೆ ಭೂ ಕಬಳಿಕೆಯ ಈ ಆಟ ನಡೆಸಲು ಹಿಂದೂಗಳು ಬಿಡುವುದಿಲ್ಲ ಕೂಡಲೇ ಕಾಂಗ್ರೆಸ್ ಸರ್ಕಾರ ವಕ್ಫ್ ಕಾಯ್ದೆಯಲ್ಲಿ ಬದಲಾವಣೆ ತರಲಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ ವಕ್ಫ್ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ಪುರದಲ್ಲಿ ಬಿಜೆಪಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಮೀನು ಕಬಳಿಸುವ ಮೂಲಕ ಅನ್ನದಾತರ ಕಣ್ಣಲ್ಲಿ ನೀರು ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಇವೆಲ್ಲದಕ್ಕೂ ಸಚಿವ ಜಮೀರ್ ಅಹಮದ್ ಕಾರಣ ಹಿಂದೆ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಓಲೈಸಲು ವಕ್ಫ್ ಬೋರ್ಡ್ಗೆ ಹೆಚ್ಚು ಅಧಿಕಾರ ನೀಡಿತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಭೂಮಿ ಪಡೆಯಿರಿ ಎಂದು ಹೇಳಿದ್ದು ಈಗ ಇದು ಬಿಜೆಪಿ ಮಾಡುವ ರಾಜಕೀಯ ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಈಗ ಟೋಪಿ ತೆಗೆದಿದ್ದಾರೆ ಬಳಿಕ ಅವರೇ ರೈತರ ಮೇಲೆ ಟೋಪಿ ಹಾಕುತ್ತಾರೆ ಮುಸ್ಲಿಮರಿಗೆ 10,000 ಕೋಟಿ ರೂಪಾಯಿ ನೀಡುತ್ತೇನೆ ಎಂದು ಹೇಳಿ ದಲಿತರ ಹಣ ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹಿಂದೂಗಳು ಮತ ನೀಡಿಲ್ಲವೇ ಹಿಂದೂಗಳು ಎರಡನೇ ದರ್ಜೆಯ ಪ್ರಜೆಗಳೇ ಎಂದು ಪ್ರಶ್ನಿಸಿದ್ದಾರೆ ವಕ್ ಅಕ್ರಮವನ್ನು ವಿರೋಧಿಸಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಇದ್ದಾಗಲೇ ವಾಕ್ ನೋಟಿಸ್ ನೀಡಿತ್ತು ಒಂದಲ್ಲ ಎರಡಲ್ಲ 200 ಕೇಸ್ ದಾಖಲಿಸಿದ್ದರು ನಾವು ರೈತರಿಗೆ ನ್ಯಾಯ ಕೊಡಿಸುತ್ತಿದ್ದೇವೆ ಬಿಜೆಪಿ ಕೆರಳಿಸುತ್ತಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಇದ್ದಾಗಲೇ ವಕ್ಫ್ ನೋಟಿಸ್ ನೀಡಲಾಗಿತ್ತು ಒಂದಲ್ಲ ಎರಡಲ್ಲ 200 ಕೇಸ್ ದಾಖಲಾಗಿತ್ತು ವಕ್ಫ್ ಬೋರ್ಡ್ಗೆ ರೈತರ ಒಂಚೂರು ಆಸ್ತಿಯೂ ಹೋಗಲ್ಲ ನಾವು ರೈತರ ಆಸ್ತಿ ವಕ್ಫ್ ಬೋರ್ಡ್ಗೆ ತಗೊಳ್ಳೋದಿಲ್ಲ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಒಂದಿಂಚು ರೈತರ ಆಸ್ತಿ ಕಾನೂನು ಬಾಹಿರವಾಗಿ ವಕ್ಫ್ ಆಸ್ತಿ ಆಗೋದಿಲ್ಲ ಎಂದು ಎಂಬಿ ಪಾಟೀಲ್ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಸರ್ಕಾರದ ದೇವರ ಪಕ್ಕದಲ್ಲಿ ನಮ್ಮ ಮೂರ್ನಾಲ್ಕು ಕಡೆ ನೋಟಿಸ್ ಅಲ್ಲ
ಅವ್ರನ್ನ ಇದರಲ್ಲಿ ನಿಮ್ಮ ಕಾಲಮ್ ನಂಬರ್ 9 ಮತ್ತು 11 ಎಂಟರ್ ಮಾಡಿದ್ದಾರೆ. ಒಂದಲ್ಲ ಇಂಥವು ಸುಮಾರು 209 ಕೇಸ್ಗಳು BJP ಸರ್ಕಾರದಲ್ಲಾಗಿದ್ದವು. ನೋಟಿಸ್ ಅಲ್ಲ, ಇವತ್ತು ಅವ್ರನ್ನ ಕಾಲಮ್ ನಂಬರ್ 9 ಮತ್ತು 11 ಹಾಕಿದಂಥದ್ದು ಇದಾವೆ. ನಾನು ಮೊನ್ನೆ ನಿನ್ನೂ ಕೊಟ್ಟಿದ್ದೀನಿ ಬೀದರಲ್ಲಿ, ಬಿಜಾಪುರದಲ್ಲಿ ಮೊನ್ನೆ. ಸುಮ್ಮನೆ ಇದು ಇದು ರೂಟೀನ್ ಪ್ರೊಸೆಸ್ ನಡೀತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿಬಿಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದಾರೆ. ಯಾರಿಗೂ ನೋಟಿಸ್ ಕೊಡೋದಲ್ಲ, ಯಾರ್ದು 1 ಎಕರೆ ತಗೊಳ್ದಲ್ಲ. ಅದಕ್ಕೆ ನಾವು ಕೂಡ 1ನೇ ದಿವಸಕ್ಕೆ ಹೇಳಿದ್ದೀವಿ. ಬಟ್ ನಮ್ಮ ಜಿಲ್ಲೆ ಮಾದರಿ ಮಾಡಿ ಟಾಸ್ಕ್ ಫೋರ್ಸ್ ಮಾಡಿದ್ದೀನಲ್ಲಿ, ಆ ಟಾಸ್ಕ್ ಫೋರ್ಸ್ನಲ್ಲಿ 73-74 ಗೆಜೆಟ್ ಮುಂಚಿತವಾಗಿ ಒಂದು 50 ವರ್ಷ ತಗೋತೀವಿ. 50 ವರ್ಷದಲ್ಲಿ ಎಲ್ಲನೂ ತೆಗೆದು ಆ ಟಾಸ್ಕ್ ಫೋರ್ಸ್ನಲ್ಲಿ ತಗೊಂಡು ಮ್ಯಾಚ್ ಮಾಡಿ ಈಚ್ ವಕ್ಫ್ ನಂಬರ್ಗೆ ಫೋಲ್ಡರ್ ಮಾಡಿ ರೈತಂದಿದ್ರೆ ರೈತರಿಗೆ ಹೋಗ್ತದೆ, ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೋಗ್ತದೆ. ಹೀಗಾಗಿ ಇವರೇನು ಬರೇ ಇವರು ಕೆರಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೇವೆ. ಒಬ್ಬ ರೈತಂದು ಕೂಡ ಮೊದಲೇ 1 ಇಂಚು ಕೂಡ 1 ಎಕರೆ ಬಿಟ್ಬಿಡಿ, 1 ಇಂಚು ಕೂಡ ರೈತರ ಆಸ್ತಿ ಕಾನೂನು ಬಾಹಿರವಾಗಿ ತಪ್ಪಾಗಿ ಇವತ್ತು ವಕ್ಫ್ ಆಸ್ತಿ ಆಗುವುದಿಲ್ಲ, ಆಗ್ಲಿಕ್ಕನ ಬಿಡೋದು ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ 1ನೇ ದಿವಸ ಹೇಳ್ತಾ ಇವತ್ತು ಕೂಡ ಹೇಳ್ತಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕೂಡ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ 12,000 ಎಕರೆ ಹಂಗೆ ನೋಡಿದ್ರೆ ಇಂಡಿಕರಣ ಆಗಿಲ್ಲ. ಅವು ಅನುದಾನ ಹಂಚಿಕೆ ವಿಚಾರದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. 15ನೇ ಹಣಕಾಸು ಆಯೋಗದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ರಾಜ್ಯದಿಂದ ಕಟ್ಟುತ್ತಿದ್ದೇವೆ, ಆದರೆ ರಾಜ್ಯಕ್ಕೆ ಸಿರುಗುತ್ತಿರುವುದು 50-60,000 ಕೋಟಿ ರೂಪಾಯಿ ಮಾತ್ರ. ಇದು ನ್ಯಾಯ ಏನ್ರಿ? ಇದನ್ನ ಕೇಳಿದ್ರೆ ರಾಜಕೀಯ ಅಂತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, BJPಯವರು ಯಾವತ್ತೂ ಅನುದಾನ ಕೊರತೆ ಬಗ್ಗೆ ಮಾತನಾಡಿಲ್ಲ. ಕೇಂದ್ರದಿಂದ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬೊಮ್ಮಾಯಿ ಮಾತನಾಡಿದ್ದಾರಾ? 4.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟು 60,000 ಕೋಟಿ ರೂಪಾಯಿ ತೆಗೆದುಕೊಳ್ಳುವುದು ಅನ್ಯಾಯ ಅಲ್ವಾ? ಹಣಕಾಸು ಆಯೋಗದ ಶಿಫಾರಸು ಆಧಾರದ ಮೇಲೆ ಅನುದಾನ ಬರಬೇಕು, ಆದರೆ ಅದನ್ನು ಕೊಡುತ್ತಿಲ್ಲ. 15ನೇ ಹಣಕಾಸು ಆಯೋಗದ ಶಿಫಾರಸು ಪ್ರಕಾರ 11,495 ಕೋಟಿ ಅನ್ಯಾಯ ಆಗಿದೆ, 5,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದರು. ಪೆರಿಪೆರಿಯಲ್ ರಿಂಗ್ ರೋಡ್ ಕೆರೆ ಅಭಿವೃದ್ಧಿ, ಇದನ್ನ ಮಿಸ್ಟರ್ ಜೋಶಿ ಅವರು ಕೇಳಬೇಕೋ ಬೇಡವೋ? ಕೇಂದ್ರ ಈ ಅನುದಾನ ಕೊಟ್ಟಿದ್ದರೆ ನಾನು ರಾಜಕೀಯ ಬಿಟ್ಟು ಹೋಗುತ್ತೇನೆ, ಅವರು ರಾಜಕೀಯ ಮಾಡುತ್ತಾರಾ ಕೇಳಿ ಎಂದು ಸವಾಲು ಹಾಕಿದರು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಕಂದಕಕ್ಕೆ ಉರುಳಿ ಬಿದ್ದು ಕನಿಷ್ಠ 30ಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟ ಘಟನೆ ಉತ್ತರಾಖಂಡದ ಅಲ್ಮೋರಾದಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಇಲ್ಲಿನ ಸುರ್ಟ್ ತಹಸೀಲ್ನ ಮಾರ್ಚಿಲಾ ಕುಪಿ ಗ್ರಾಮದ ಬಳಿ ದುರಂತ ಸಂಭವಿಸಿತ್ತು. ಬಸ್ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಎನ್ನಲಾಗಿದೆ. ಸೋಮವಾರ ಬೆಳಗ್ಗೆ ಬಸ್ ರಾಮನಗರದಿಂದ ರಾಣಿಖೇತ್ ಕಡೆಗೆ ಹೋಗುತ್ತಿತ್ತು. ಮಾರ್ಗ ಮಧ್ಯೆ ಹಠಾತ್ ನಿಯಂತ್ರಣ ಕಳೆದುಕೊಂಡ ಬಸ್ 200 ಮೀಟರ್ ಆಳದ ಕಂದಕಕ್ಕೆ ಬಿದ್ದಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯ ನಡೆಸುತ್ತಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅಪಘಾತದಲ್ಲಿ ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡವರನ್ನ ಏರ್ಲಿಫ್ಟ್ ಮಾಡಲು ಸೂಚನೆ ನೀಡಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ. ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.